ತಾಲೂಕಿನಲ್ಲಿ ಇಟಗಿ ಕ್ರಾಸ್ ಮತ್ತು ಎಂಕೆ ಹುಬ್ಬಳ್ಳಿ ಎರಡು ಪಟ್ಟಣಕ್ಕೆ ನಮ್ಮ ಸತ್ಯಂ ವಾಕಿನಿ ತಂಡ ಭೇಟಿ ನೀಡಿ ಸಾರ್ವಜನಿಕರ ಅಭಿಪ್ರಾಯವನ್ನ ಕಲೆ ಹಾಕಿದೆ. ಶಾಲಾ ಕಾಲೇಜುಗಳು ಆದಷ್ಟು ಬೇಗನೆ ಪ್ರಾರಂಭವಾಗಬೇಕು, ಏಕೆಂದರೆ ಮಕ್ಕಳ ವಿದ್ಯಾಭ್ಯಾಸ ಅದು ಎರಡು ವರ್ಷಗಳಿಂದ ಹಾಳಾಗಿ ಹೋಗಿದೆ. ಆದ್ದರಿಂದ ಈ ವರ್ಷ ಪ್ರಾರಂಭವಾಗುವುದೇ ಒಳ್ಳೆಯದು. ಕೊರೋನಾ ಎಲ್ಲಾ ಕ್ಷೇತ್ರಗಳಲ್ಲಿ ಕಡಿಮೆಯಾಗಿದೆ, ಆದ್ದರಿಂದ ಕೂಡಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗುವುದು ಉತ್ತಮ, ಏಕೆಂದರೆ ವಿದ್ಯಾರ್ಥಿಗಳು ಎಲ್ಲರೂ ಹಾಳಾಗಿ ಬಿಟ್ಟಿದ್ದಾರೆ. ಇನ್ನೆರಡು ವರ್ಷ ಕಳೆದರೆ ಶಾಲೆಯ ಮಕ್ಕಳಿಗೆ ಶಾಲೆ ಎಂದರೆ ಏನು ಎಂಬುದರ ಬಗ್ಗೆ ತಿಳಿಯೋದೇ ಇಲ್ಲ. ಶಾಲೆ ರಜೆ ಇದ್ದಾಗಿನಿಂದಲೂ ಮಕ್ಕಳು ಮೊಬೈಲ್ ಫೋನಿಗೆ ಕನೆಕ್ಟ್ ಆಗಿದ್ದು ಮಕ್ಕಳಿಗೆ ಇದೀಗ ಶಿಕ್ಷಣದ ಕಡೆ ಗಮನವೇ ಇಲ್ಲ. ಆದ್ದರಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಬೇಕು ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜುಗಳು ಚಲೋ ಆಗದವ್ರಿ, ಕೊರೋನಾ ಟೈಮ್ದಾಗ ಚಲೋ ಆಗಬೇಕು ಅಂದ್ರೆ ಚಲೋ ಆಗಬಾರ್ದು. ಹಲೋ, ನಾವು ಈಗ ಶಾಲೆ ಕಾಲೇಜುಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಪರದಾಡಿ ಮಕ್ಕಳು ಮನೆಯಲ್ಲಿ ಭಾಳ ಕಡಾಕತ್ತಾವ. ಏನೋ ಒಂದು ಅವರಿಗೆ ಔಷಧ ಉಪಚಾರ ಮಾಡಿ ಆ ಮಕ್ಕಳನ್ನ ಶಾಲೆಗೆ ಚಾಲು ಮಾಡಬೇಕು, ಮಕ್ಕಳು ಇರಲಿ. ಯಾಕಂದ್ರೆ ಮುಂದಿನ ಭವಿಷ್ಯ ಎಲ್ಲ ಹಾಳಾಗತ್ತೆ. ನಾವು ಇರ್ತಾ ನಮ್ಮ ವಯಸ್ಸು ಇರ್ತಾ ನಮ್ಮೆಲ್ಲ ಆಗ್ತಾವೆ. ಮುಂದಿನ ಮಕ್ಕಳಿಗೆಲ್ಲ ನೆಮ್ಮದಿ ಬೇಕು, ಅದಕ್ಕೆ ಶಿಕ್ಷಣ ಬೇಕು. ಅದಕ್ಕೆ ಎಲ್ಲರೂ ಇದನ್ನೊಂದು ಸರಿ ಕಟ್ಟಿಕೊಂಡು ನಮ್ಮ ಭಾಗದಾಗ ಶಾಲೆ ಕಾಲ ಚಾಲು ಮಾಡಿರಿ. ಯಾಕಂತಂದ್ರೆ ಏನೋ ಔಷಧ ಉಪಚಾರ ಮಾಡಿರಿ, ಮಾಡಿ ಕಸವಕ್ಕೆಲ್ಲ ಸೇವಾಕ್ಷೇಮಗಳನ್ನು ಮಾಡ್ಕೊಂಡು ಆ ಶಾಲೆಗೆ ಚಾಲು ಮಾಡಿರಂತ ನಾನು ಇಲ್ಲಿಗೆ ಇನ್ನೊಂದು ಎರಡು ಮಾತು ಹೇಳಿ ನಾನು ಇಲ್ಲಿಗೆ ಬರ್ತಾ ಇರ್ತೀನಿ. ರಾಮಕೃಷ್ಣ ಈ ರೋಗನೊಳಗು ಒಟ್ಟು ಸ್ಕೂಲ್ ಚಲೋ ಮಾಡ್ಬೇಕ್ರಿ. ಹೋಗಿ ಕಡಿಮೆ ಆಗ್ತದೆ, ಈಗ ಹೋಗಿ ಇದ್ರೆ ಆ ಮಾತ ಬಂದ್ ಮಾಡ್ಬೇಕು. ಈಗ ಹೋಗಿ ಕಡಿಮೆ ಮಕ್ಕಳು ಅಭ್ಯಾಸ ಆಗೋದು ಈಗ ಎಲ್ಲ ಹುಡುಗರು ವ್ಯಾಕ್ಸಿನ್ ಕೊಟ್ಟಾರ ನಿಮ್ಮಲ್ಲಿ ರೀ? ಇನ್ನೂ ಬಟ್ ಒಟ್ಟಾರೆಯಾಗಿ ಸ್ಕೂಲ್ ಚಾಲೂ ಆಗ್ಬೇಕಂತ ಹೇಳ್ತೀವಿ. ಹುಡುಗರು ಬಹುಶಃ ಹಾಂ ರೀ, ಈಗ ಮೆಟ್ರಿಕ್ ಪಾಸ್ ಮಾಡಿರು ಆ ಥರ ಕೋವಿಡ್ ಅಂತ ಬರಕೊಡ್ತಾರೆ ಸರ್ಟಿಫಿಕೇಟ್. ನಾಳೆ ಅವ್ನು ಉಪಯೋಗ ಹೊತ್ತಂಗ ಏನು ಮಾಡೋದಲ್ಲ, ಏನು ಉಪಯೋಗ. ಈಗ ಕೊರೋನಾ ಟೈಮ್ ಐತೆ ರೀ, ಕೊರೋನಾ ಟೈಮ್ದಾಗ ಹುಡುಗರು ಸಾರಿ ಹೋದ್ರೆ ಹಾಂ ರೀ ಹಾಂ ರೀ ಹಾಂ ರೀ ಬರ್ರಿ ಚಾಲೋ ಮಾಡ್ಬೇಕು ರೀ. ಈ ಕೊರೋನಾ ಟೈಮ್ದಾಗ ಹುಡುಗರು ಸಾಲಿ ಚಾಲೋ ಮಾಡಬೇಕ್ರಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮಣ್ಣೇ ಸತ್ಯದ ಕಡೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.